ಪ್ರೀತಿಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾಲ್ಕನೇ ಸೆಮಿಸ್ಟರ್ ಓದುತ್ತಿರುವ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೂವ್ ಯುವರ್ ಸೆಲ್ಫ್ ಟು ಯುವರ್ ಸೆಲ್ಫ್ ನಾಟ್ ಪೀಪಲ್. ನೀವು ಜಗತ್ತನ್ನ ಮೆಚ್ಚಿಸೋಕ್ಕಿಂತ ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿಯನ್ನ ಮೆಚ್ಚಿ ನಡ್ಕೊಂಡ್ರೆ ನಿಮ್ಮ ಅಭಿವೃದ್ಧಿ ಖಂಡಿತ ಸಾಧ್ಯ ಎನ್ನುವ ವಿಚಾರದೊಂದಿಗೆ ಇವತ್ತಿನ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ ಅಂಡ್ ಕಾಸ್ಟ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಎನ್ನುವ ವಿಷಯವನ್ನ ಕುರಿತು ಹಂತ ಹಂತವಾಗಿ ಅಧ್ಯಯನ ಮಾಡೋಣ. ನಾವು ಕಳೆದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿಯ ಹೋರಾಟ, ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದ ಮತ್ತು ಕರ್ನಾಟಕದಲ್ಲಿ ಕೆಲವು ವಿಷಯಗಳನ್ನ ಅವಲೋಕನ ಮಾಡಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನದ ಒಂದು 14-18 ವಿಧಿಗಳು ಸಮಾನತೆಯ ಕುರಿತನ್ನ ಹೇಳುತ್ತದೆ. ಯಾವುದೇ ಜಾತಿ, ಲಿಂಗ ಮತ್ತು ಧರ್ಮ ಹಾಗೂ ಜನಾಂಗದ ಆಧಾರದ ಮೇಲೆ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು ಅಂತ ಹೇಳ್ತದೆ. ಆದರೆ ಸಮಾಜದ ಒಂದು ಮುಖ್ಯವಾಹಿನಿಗೆ ತರಬೇಕಾದ್ರೆ ಕೆಲವೊಂದು ವರ್ಗಗಳಿಗೆ ವಿಶೇಷವಾದ ಮೀಸಲಾತಿಯನ್ನ ಕೊಡಬೇಕು. ಆ ಉದ್ದೇಶದಿಂದ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಚಳುವಳಿ ಮತ್ತು ಅದಕ್ಕಾಗಿ ನೇಮಕಗೊಂಡ ಅನೇಕ ಆಯೋಗಗಳ ಬಗ್ಗೆ ಕಳೆದ ಒಂದು ಸೆಷನ್ ಅಲ್ಲಿ ಕೂಡ ಅವಲೋಕನ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗ ಇಲ್ಲಿ. ಬಿಎಲ್ ಹಾವನೂರ್ ಆಯೋಗ 1972 ಸರ್ಕಾರ ಶ್ರೀ ಬಿ ಎಲ್ ಜಿ ನೇತೃತ್ವದ ಒಂದು ಎರಡನೇ ಹಿಂದುಳಿದ ಆಯೋಗವನ್ನು ನೇಮಕ ಮಾಡಿತ್ತು. ಆ ಆಯೋಗಕ್ಕೆ ಹಾವನೂರ್ ಆಯೋಗ ಅಂತ ಕರೀತಾರೆ. ಈ ಆಯೋಗವು 1975 ಸಲ್ಲಿಸಿದ ತನ್ನ ವರದಿಯಲ್ಲಿ ರಾಜ್ಯದ 75%ಗಿಂತ ಹೆಚ್ಚು ಜನರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರೂ ಮೀಸಲಾತಿ ಸೌಲಭ್ಯಗಳಿಗೆ ಅರ್ಹರಾಗಿದ್ದರೂ ಅದನ್ನು ನೀಡಲು ಯಾವುದೇ ಸಂವಿಧಾನಿಕ ಅವಕಾಶ ಇಲ್ಲವೆಂದು ಹೇಳಿದೆ. ಆದ್ದರಿಂದ ಅದು 50% ವರೆಗೆ ಮೀಸಲಾತಿಗೆ ಅವಕಾಶವನ್ನು ಕಲ್ಪಿಸಿತು. 58% ಮೀಸಲಾತಿ ಸರ್ಕಾರ ಅವಕಾಶ ನೀಡಿತು. ಆದಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಸರ್ಕಾರದ ಈ ಒಂದು ಮೀಸಲಾತಿ ಕ್ರಮವನ್ನು ಕುರಿತು ಪ್ರಶ್ನೆ ಮಾಡಲಾಯಿತು. ಹೊಸ ಆಯೋಗವನ್ನ ಒಂದು ರಚಿಸುವಂತೆ ನ್ಯಾಯಾಲಯದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಹಾವನೂರ್ ಆಯೋಗದ ಒಂದು ಸುಮಾರು ಹಿಂದುಳಿದ ವರ್ಗಗಳನ್ನ ಯಾವ ಮಾನದಂಡದ ಮೇಲೆ ನಿರ್ಧರಿಸಬೇಕು ಮತ್ತು ಹಿಂದುಳಿದ ವರ್ಗಗಳನ್ನ ಪಟ್ಟಿಗಳನ್ನ ತಯಾರಿಸುವುದು ಮತ್ತು ಶೈಕ್ಷಣಿಕ ನೌಕರಿಯಲ್ಲಿ ಅವರಿಗೆ 8% ಮೀಸಲಾತಿಯನ್ನ ನಿಗದಿಪಡಿಸಬೇಕು ಮತ್ತು ಹಿಂದುಳಿದ ರುವಿಕೆಯನ್ನ ಕೊನೆಗಾಣಿಸಲು ಯಾವ ಯಾವ ಮಾರ್ಗೋಪಾಯಗಳನ್ನ ನಿಗದಿಪಡಿಸಬೇಕು ಅಥವಾ ಕೊನೆಗಾಣಿಸಲು ಯಾವ ಯಾವ ಮಾರ್ಗೋಪಾಯಗಳನ್ನು ಅನುಸರಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಈ ಎಲ್ ಜಿ ಹಾವನೂರ್ ಆಯೋಗ ಸುದೀರ್ಘವಾದ ಸಮೀಕ್ಷೆಯನ್ನು ನಡೆಸಿ 1975 ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಿತು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಆಯೋಗ ಏನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ ಅಂದ್ರೆ, ಶೈಕ್ಷಣಿಕವಾಗಿ ಹಿಂದುಳಿಯುವುದಕ್ಕೆಯೂ ಕೂಡ ಒಂದು ಒಂದು ಜನಾಂಗ ಹಿಂದುಳಿಯುವಿಕೆ ಕಾರಣ. ಅದಕ್ಕೆ ಒಂದು ಮಾನದಂಡ ಏನಿಟ್ಕೊಳ್ತು ಅಂದ್ರೆ, SSLC ಪರೀಕ್ಷೆಯಲ್ಲಿ ಒಂದು ರಾಜ್ಯದ ಸರಾಸರಿ ಒಟ್ಟು ಜನಸಂಖ್ಯೆಯಲ್ಲಿ ಆ ಹಿಂದುಳಿದ ಆ ಪರ್ಟಿಕ್ಯುಲರ್ ಜಾತಿ ಅಥವಾ ಆ ನಿರ್ದಿಷ್ಟ ಜಾತಿಯ ಜನ ಪ್ರತಿ 1,000 ವಿದ್ಯಾರ್ಥಿಗಳಿಗೆ ಒಂದು ಯಾವುದೋ ಕುರುಬನೋ ಏನು ಲಿಂಗಾಯತೋ ಅಥವಾ ಯಾವುದೋ ಒಂದು ಕಮ್ಮಾರು ಯಾವುದೋ ಒಂದು ಜಾತಿಯ ವಿದ್ಯಾರ್ಥಿಗಳ ಸಂಖ್ಯೆ ಸರಾಸರಿ ಸಂಖ್ಯೆಗಿಂತ ಕಡಿಮೆ ಇದ್ದಲ್ಲಿ ಆ ಜಾತಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಎಂದು ಆಯೋಗ ತೀರ್ಮಾನ ಮಾಡ್ತು. ಸಾಮಾಜಿಕವಾಗಿ ಹಿಂದುಳಿಯುವುದಕ್ಕೆ ಕಾರಣ ಅಂತಂದ್ರೆ, ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಇತರ ಸಮುದಾಯಗಳಿಗಿಂತ ಬೇರೆ ಒಂದು ಸ್ಥಳದಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ವಾಸ ಮಾಡೋದು, ಅವ್ರಿಗೆ ಹೊಲ ಮನಿ ಯಾವುದೇ ಆಸ್ತಿ ಇಲ್ಲದೆ ಇರೋದು, ಆಮೇಲೆ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿ ಅವರಿಗೆ ಪ್ರವೇಶವನ್ನ ಮೇಲ್ವರ್ಗದವರು ನಿರಾಕರಿಸಿದರೆ ಮತ್ತು ಉತ್ತಮ ಜಾತಿಯವರೊಡನೆ ಸಹಭೋಜನ, ವಿವಾಹ ಇಂತಹ ಒಂದು ಸಂಘ ಜೀವನಕ್ಕೆ ನಿಷೇಧಗೊಂಡವರು ಮತ್ತು ಶಿಕ್ಷಣಕ್ಕಾಗಿ ಒಂದು ಒಳ್ಳೆ ಸೌಲಭ್ಯವಿಲ್ಲದ ಕಾರಣಕ್ಕಾಗಿ ಅವರು ಅನಕ್ಷರಸ್ಥರಾಗಿರುವುದು, ಸಾಮಾಜಿಕವಾಗಿ ಲಾಭದಾಯಕ ಇಲ್ಲದೆ ಇರತಕ್ಕಂತಹ ವೃತ್ತಿಗಳಲ್ಲಿ ತೊಡಗಿರುವುದು, ಈ ಎಲ್ಲರೂ ಕೂಡ ಸಾಮಾಜಿಕವಾಗಿ ಹಿಂದುಳಿದವರು ಅಂತ ತಿಳ್ಕೊಂಡು ನಿರ್ಧಾರಕ್ಕೆ ಬಂತು. ಇನ್ನು ಔದ್ಯೋಗಿಕವಾಗಿ ಹಿಂದುಳಿದಿರೋದಕ್ಕೆ ಕಾರಣ ಅಂತಂದ್ರೆ, ಇಲ್ಲಿ ಪ್ರತಿ ಜಾತಿವಾರು ಜನಸಂಖ್ಯೆಯನ್ನ ಸರ್ಕಾರಿ ನೌಕರಿಯಲ್ಲಿ ಆ ಜಾತಿಯ ಶೇಕಡಾವಾರನ್ನ ನಾವು ತುಲನಾತ್ಮಕವಾಗಿ ಪರಿಶೀಲನೆ ಮಾಡಿದಾಗ ಸಾಕಷ್ಟು ಪ್ರಾತಿನಿಧ್ಯ ಇದೆಯೇ ಇಲ್ಲವೇ ಎಂಬುದನ್ನ ಈ ಹಾವನೂರ್ ಆಯೋಗ ನಿರ್ಧಾರ ಮಾಡಿತು. ಈ ಆಯೋಗ ಸುಮಾರು 20
ಮತ್ತು ಜಾತಿಗಳು ಸಾಕಷ್ಟು ಪ್ರಾತಿನಿಧ್ಯವನ್ನು ಹೊಂದಿರುವುದನ್ನು ಗುರುತಿಸಿದೆ. ಉಳಿದ 69 ಜಾತಿಗಳು ಅವುಗಳ ಜನಸಂಖ್ಯೆಗೆ ತಕ್ಕ ಪ್ರಮಾಣದಲ್ಲಿ ನೌಕರಿಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಅದು 4ನೇ ದರ್ಜೆಯಲ್ಲಿ ಡಿ ದರ್ಜೆ ನೌಕರನ್ನು ಹೊರತುಪಡಿಸಿ ಉನ್ನತ ಒಂದು ಹುದ್ದೆಗಳಲ್ಲಿ ಒಂದು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟವರು, ಆ ಹಿಂದುಳಿದ ಕೋಮುಗಳಿಗೆ ಸಂಬಂಧಪಟ್ಟವರು ಆ ನೌಕರಿಯಲ್ಲಿ ಬಹಳಷ್ಟು ಕಡಿಮೆ ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡು ಇದನ್ನ ಮಾಡ್ತು. ಇಲ್ಲಿ ಏನ್ ಶಿಫಾರಸು ಮಾಡ್ತದೆ ಅಂತಂದ್ರೆ, ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಜಾತಿಗಳು, ಹಿಂದುಳಿದ ಬುಡಕಟ್ಟುಗಳು ಅಂತ ತಿಳ್ಕೊಂಡು ಇಲ್ಲಿ ವರ್ಗೀಕರಣವನ್ನ ಮಾಡ್ತದೆ. ಆಯೋಗ ತನ್ನ ಸಮೀಕ್ಷೆಯಲ್ಲಿ ಕಂಡುಕೊಂಡಂತೆ ರಾಜ್ಯದಲ್ಲಿ 75% ಪ್ರಜೆಗಳು ಹಿಂದುಳಿದಿದ್ದಾರೆ. ಅವರಿಗೆ ಶೈಕ್ಷಣಿಕವಾಗಿ ಮತ್ತು ಗೌರ್ಮೆಂಟ್ ನೌಕರಿಯಲ್ಲಿ 75% ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಆಯೋಗ ಅಭಿಪ್ರಾಯ ಪಡ್ತದೆ. ಕೊನೆಗೆ 50ಕ್ಕೆ ನಿಗದಿ ಮಾಡ್ತದೆ. ಯಾಕಂದ್ರೆ ಈ ಹಿಂದೆ 68ಕ್ಕೆ ನಿಗದಿಗೊಳಿಸಿದ ಮೀಸಲಾತಿಯನ್ನ ನ್ಯಾಯಾಲಯ ಅನೂರ್ಜಿತಗೊಳಿಸಿತ್ತು. ಹೀಗಾಗಿ ಆಯೋಗ ಮತ್ತೊಮ್ಮೆ ಆ ಮಿಸ್ಟೇಕ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ 68ಕ್ಕೆ ಇಳಿಸಿರ್ತಕ್ಕಂತಹ 68ನೇ ಬಹಳ ದೊಡ್ಡದಾಯ್ತು. ಯಾಕಂದ್ರೆ 68 ಮೀಸಲಾತಿಯನ್ನ ಕೊಡೋದ್ರಿಂದ ಸಾಮಾಜಿಕ ನ್ಯಾಯ ಅನ್ನೋದು ಮರೆ ಆಗ್ಬಿಡ್ತದ. ಹೀಗಾಗಿ ಈ ನಾಗನಗೌಡ ಸಮಿತಿಯ ಶಿಫಾರಸನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. 50% ಶಿಫಾರಸನ್ನ ಇದು ಮಾಡ್ತು. ಹಾಗೂನೂರ ಆಯೋಗವನ್ನ 1977 ಅಂಗೀಕರಿಸಿದ ಕರ್ನಾಟಕ ಸರ್ಕಾರ ಕೆಲವೊಂದು ಮಾಡಿಫಿಕೇಶನ್ ಮಾಡಿ, ಮಾರ್ಪಾಡು ಮಾಡಿ ಅಲ್ಲಿ ಆಯೋಗದ ಕೆಲವೊಂದು ವಿಚಾರಗಳನ್ನ ಅನುಷ್ಠಾನಕ್ಕೆ ತರಲಾಯಿತು. 50% ಮೀಸಲಾತಿಯನ್ನ ಸರ್ಕಾರ 58ಕ್ಕೆ ಹೆಚ್ಚಿಸಿ ಜಾರಿಯನ್ನ ತಂದಿತು. ಹಿಂದುಳಿದ ಸಮುದಾಯಗಳಿಗೆ 20%, ಹಿಂದುಳಿದ ಜಾತಿಗಳಿಗೆ 10%, ಆಮೇಲೆ ಹಿಂದುಳಿದ ಬಡಕಟ್ಟುಗಳಿಗೆ 5%, ವಿಶೇಷ ಗುಂಪುಗಳಿಗೆ 5%, ಪರಿಶಿಷ್ಟ ಜಾತಿಯವರಿಗೆ 15%, ಪರಿಶಿಷ್ಟ ಪಂಗಡದವರಿಗೆ 3%, ಟೋಟಲ್ ಆಗಿ 58% ಮೀಸಲಾತಿಯನ್ನ ತೆಗೆದುಕೊಂಡು ಬಂತು. ಈ ರೀತಿ ಈ ಒಂದು ಆಯೋಗದ ಶಿಫಾರಸಿನಂತೆ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಕಾರ್ಯಕ್ರಮಗಳನ್ನ ಮತ್ತು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಇಲಾಖೆಯನ್ನ ವೆರಿ ಇಂಪಾರ್ಟೆಂಟ್ 1977 ಸ್ಥಾಪಿಸಲಾಯಿತು. ಮತ್ತು ಒಬ್ಬ IAS ಆಫೀಸರ್ ಇದಕ್ಕೆ ಕಮಿಷನರ್ ಆಗಿ, ಸಾರಿ ನಿರ್ದೇಶ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ. ಈ 58ಕ್ಕೆ ಮೀಸಲಾತಿ ಆಯೋಗ ಒಂದು 50% ಹೇಳಿದೆ, ನೀವು 58ಕ್ಕೆ ಯಾಕೆ ಏರ್ಸರಿ ಅಂತೇಳಿ ಸರ್ಕಾರದ ಕ್ರಮವನ್ನ ನ್ಯಾಯಾಲಯದಲ್ಲಿ ಮತ್ತು ಈ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಆ ಹಿಂದುಳಿದ ಪಟ್ಟಿಯಲ್ಲಿ ಸೇರಿರತಕ್ಕಂತ ಬಣಜಿಗ, ಅಗಸ, ದೇವಾಂಗ, ಗಾಣಿಗ, ದರ್ಜಿ, ರಜಪೂತರನ್ನ ಆ ಪಟ್ಟಿಯಿಂದ ಕೈ ಬಿಡಲಕ್ಕ ನ್ಯಾಯಾಲಯ ಆದೇಶ ನೀಡಿತು. ಸರ್ಕಾರ ಕೂಡ ಒಪ್ಪಿಗೆಯನ್ನ ಕೊಡ್ತು. ಆದ್ರೆ ಅರ್ಜಿದಾರರು ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಹೋದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪ್ರಕರಣ ಪೂರ್ಣಗೊಳ್ಳುವ ಮೊದಲೇ ನಮ್ಮ ಕರ್ನಾಟಕದಲ್ಲಿ ಆರ್ ಗುಂಡೂರಾವ್ ನೇತೃತ್ವದ ರಾಜ್ಯ ಸರ್ಕಾರ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಯ ಪುನರ್ ಪರಿಶೀಲನೆಗಾಗಿ ಮತ್ತೊಂದು ಆಯೋಗವನ್ನು ನೇಮಿಸುವುದಾಗಿ ಪ್ರಕಟಣೆ ಮಾಡಿತು. ಈ ಸಂದರ್ಭದಲ್ಲಿ ನಮ್ಮ ಒಂದು ಚುನಾವಣೆ ಮತ್ತು ಈ ರಾಜಕೀಯ ಹಸ್ತಾಂತರದ ಒಂದು ಸಂದರ್ಭದಲ್ಲಿ ಈ ವೆಂಕಟಸ್ವಾಮಿ ಆಯೋಗ ಅನ್ನೋದು ಅಧಿಕಾರಕ್ಕೆ ಬರ್ತದೆ. ಸಾರಿ, ವೆಂಕಟಸ್ವಾಮಿ ಆಯೋಗವನ್ನ ನೇಮಕ ಮಾಡಲಾಗ್ತದೆ. ಈ ವೆಂಕಟಸ್ವಾಮಿ ಆಯೋಗದಲ್ಲಿ ಏನ್ ತಿಳಿಸಲಾಗ್ತದೆ ಅಂದ್ರೆ, 1983 ವೆಂಕಟಸ್ವಾಮಿ ಆಯೋಗವನ್ನ ಸರ್ಕಾರ ನೇಮಿಸಿತು. ಇದು 1986 ತನ್ನ ವರದಿಯನ್ನ ಸಲ್ಲಿಸಿತು. ವ್ಯಾಪಕವಾದ ಅತೃಪ್ತಿಯಾಗಿ ಸೃಷ್ಟಿಗೊಂಡಿತು. ಸರ್ಕಾರ ಈ ವರದಿಯನ್ನ ಜಾರಿಗೆ ತರದೆ ಈ ಸಮಸ್ಯೆಗೆ ಸೌಹಾರ್ದಯುತವಾದ ಪರಿಹಾರ ಕಂಡುಹಿಡಿಯಲು ಇನ್ನೂ ಒಂದು ಆಯೋಗವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿತು. ನಂತರ 1990 ಚೆನ್ನಪ್ಪ ರೆಡ್ಡಿ ಆಯೋಗವನ್ನ ಸ್ಥಾಪಿಸಿತು. ಇದನ್ನ ತುಲನಾತ್ಮಕವಾಗಿ ಹೆಚ್ಚು ವ್ಯಾಪಕವಾಗಿ ಸ್ವಾಗತಿಸಲಾಗಿದೆ. ಈ ಆಯೋಗವು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯಲು ತನ್ನ ಕೈಲಾದ ಪ್ರಯತ್ನವನ್ನ ಮಾಡಿದೆ ಎಂದು ತೋರುತ್ತದೆ. ಕರ್ನಾಟಕದಲ್ಲಿ SC/ST ಒಟ್ಟಾಗಿ 18% ಅಂದ್ರೆ SC ಒಂದು ಪಂಗಡಕ್ಕೆ 15% ಮತ್ತು ST 3% ಅನುಭವಿಸಿದರೆ OBC ಕೂಡ 52% ಒಂದು ಮೀಸಲಾತಿಯನ್ನ ಕೊಡ್ತು. ಮಂಡಲ್ ವರದಿ ಆಯೋಗದ ವರದಿ ಆಧಾರದ ಮೇಲೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಮತ್ತು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ಶಾಶ್ವತ ಹಿಂದುಳಿದ ಆಯೋಗವನ್ನ ಸ್ಥಾಪಿಸಲು ನಿರ್ದೇಶನಗಳನ್ನು ನೀಡಿತು. ಅದರಂತೆ ಕರ್ನಾಟಕದಲ್ಲಿ ಕೂಡ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನ ಸ್ಥಾಪಿಸಲಾಯಿತು. ಈ
ಆ ಒಂದು ಶಾಶ್ವತ ಹಿಂದುಳಿದ ಆಯೋಗಗಳ ಒಂದು ಆಯೋಗದ ಒಂದು ಮುಖ್ಯಸ್ಥರಾಗಿ ಶ್ರೀ ನಾರಾಯಣ ರೈ ಅವರು 1994 to 1997 ಕಾರ್ಯನಿರ್ವಹಿಸಿದ್ದಾರೆ. ಪ್ರೊಫೆಸರ್ ರವಿ ವರ್ಮಾ ಅವರು 1997 to 2000 ಹಾಗೂ ಶ್ರೀ ಮುನಿರಾಜು ಅನ್ನೋರು 2001 to 2003. ಸಿದ್ದಲಿಂಗಯ್ಯ ಅನ್ನುವರು 2003 to 2006. ಡಾಕ್ಟರ್ ಜಿ ಎಸ್ ದ್ವಾರಕಾನಾಥ್ ಅವರು 2007 to 2010. ಎನ್ ಶಂಕರಪ್ಪ ಅನ್ನುವರು 2011 to 2013 ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ಆಗಿ ಕೆಲಸವನ್ನೇ ನಿರ್ವಹಿಸಿದ್ದಾರೆ ಮತ್ತು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಒಂದು ಜಾತಿಯನ್ನ ಸೇರಿಸಲು ಅಥವಾ ಒಂದು ಜಾತಿಯನ್ನ ಹೊರಗಿಡಲು ಆಯೋಗವು ಶಿಫಾರಸು ಮಾಡುತ್ತದೆ. ಕರ್ನಾಟಕದಲ್ಲಿ 101 ಮತ್ತು 51 ಬುಡಕಟ್ಟುಗಳನ್ನ ಕ್ರಮವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಾಗಿ ಸೇರಿಸಲಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನದ 15ನೇ ವಿಧಿ, 16ನೇ ವಿಧಿ ಮತ್ತು ಈ 17ನೇ ವಿಧಿ ಇರಬಹುದು, ಇವೆಲ್ಲವೂ ಕೂಡ ನಮ್ಗೆ ಸಮಾನತೆಯನ್ನ ತಂದು ಕೊಡಕ ಪ್ರಯತ್ನ ಪಡ್ತದೆ. ಅಷ್ಟೇ ಅಲ್ಲ, ಸಂವಿಧಾನದ 340ನೇ ಅನುಚ್ಛೇದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವ ಪರಿಸ್ಥಿತಿಗಳನ್ನ, ತೊಂದರೆಗಳನ್ನ ತನಿಖೆ ಮಾಡಲು, ಸೂಕ್ತ ಶಿಫಾರಸುಗಳನ್ನ ಮಾಡಲು ಈ ಆಯೋಗ ವನ್ನ ನೇಮಿಸಬೇಕು ಅಂತ ತಿಳ್ಕೊಂಡು, ಒಂದು ಹಿಂದುಳಿದ ವರ್ಗಗಳ ಆಯೋಗ ನೇಮಿಸಬೇಕು ಅಂತ ತಿಳ್ಕೊಂಡು ನಮಗೆ 340ನೇ ವಿಧಿ ತಿಳಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳು, ಈ ಎಲ್ಲ ವಿಷಯಗಳನ್ನ ಅವಲೋಕನ ಮಾಡಿ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಚಳುವಳಿಯನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು.